Friends, hello, namaskara. Welcome to GK Best One by Mohammad Ashfi Bhagwan. So in this class, we will discuss a psychology related topic, learning theories. Kalika Siddhanta Norta Deve, Adrali, Skinner Aura, Kriya Janya Vada, Skinner's Aura, Kriya Janya Vada. ಕಲಿಕೆಯಲ್ಲಿ ಪುನರ್ಬಲವೇ ಪ್ರಧಾನವಾದದ್ದು ಎಂದು ಪ್ರತಿಪಾದಿಸಿದ ಕ್ರಿಯಾಜನ್ಯವಾದವನ್ನು ಸ್ಕಿನ್ನರ್ ಅವರು ಮಂಡಿಸಿದರು. ಇದನ್ನು ಪುಷ್ಟೀಕರಣವಾದ ಎಂದು ಕೂಡ ಕರೆಯುತ್ತಾರೆ. ಈ ಸಿದ್ಧಾಂತದ ಪ್ರಕಾರ ಜೀವಿಯು ಒಂದು ಕಲಿಕಾ ಸನ್ನಿವೇಶದಲ್ಲಿ ತೋರಿಸಿದ ಪ್ರತಿಕ್ರಿಯೆಗೆ ಪುಷ್ಟೀಕರಣ ದೊರೆತರೆ ಅಂಥ ಅನುಕ್ರಿಯೆಯೇ ಪ್ರಬಲವಾಗುವುದು. ಆ ಜೀವಿಯು ಅಂಥ ಪ್ರಚೋದನೆಗೆ ತನ್ನದೇ ಆದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಅವು ಎರಡರ ನಡುವೆ ಬಂಧ ಏರ್ಪಡುತ್ತದೆ. ಅದರ ಮೂಲಕ ಕಲಿಕೆ ಉಂಟಾಗುತ್ತದೆ ಎಂದು ಈ ಕಲಿಕಾ ಸಿದ್ಧಾಂತವಾಗಿದೆ. ಸೊ ಈ ಸ್ಕಿನ್ನರ್ ಅವರು ಅಮೇರಿಕದ ಮನೋವಿಜ್ಞಾನಿ. ಇವರು ಕಲಿಕೆಗೆ ಸಂಬಂಧಿಸಿದಂತೆ ಪಾರಿವಾಳ ಹಾಗೂ ಇಲಿಗಳ ಮೇಲೆ ಪ್ರಯೋಗ ನಡೆಸಿದ್ದಾರೆ. ಕ್ರಮಾನುಗತ ಬೋಧನೆಯು ಈ ಸಿದ್ಧಾಂತದ ತಳಹದಿಯ ಮೇಲೆ ರೂಪಿತಗೊಂಡಿದೆ. ಸ್ಕಿನ್ನರ್ ಅವರ ಪೆಟ್ಟಿಗೆಯನ್ನು ತಯಾರಿಸಿದರು. 1954 ಕಲಿವಿನ ವಿಜ್ಞಾನ ಮತ್ತು ಬೋಧನೆ ಕಲೆ ಎಂಬ ಪುಸ್ತಕವನ್ನು ಹೊರತಂದರು. ಸ್ಕಿನ್ನರ್ ಅವರೊಂದು ಪ್ರಯೋಗ. ಸ್ಕಿನ್ನರ್ ಅವರು ಒಂದು ಹಸಿದ ಪಾರಿವಾಳವನ್ನು ಪ್ರಯೋಗಕ್ಕೆ ಒಳಪಡಿಸಿದರು. ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿದರು. ಆ ಪೆಟ್ಟಿಗೆಯನ್ನು ಸ್ಕಿನ್ನರ್ ಪೆಟ್ಟಿಗೆ ಎನ್ನುವರು. ಸ್ಕಿನ್ನರ್ ಪೆಟ್ಟಿಗೆಯಲ್ಲಿ ಎರಡು ಬಿಲ್ಲೆಯನ್ನು ಮಾಡಲಾಯಿತು. ಒಂದು ಬಿಲ್ಲೆಯನ್ನು ಕುಕ್ಕಿದಾಗ ಆಹಾರದ ಕಾಳುಗಳು ಬರೋ ವ್ಯವಸ್ಥೆಯನ್ನು ಮಾಡಲಾಯಿತು. ಮತ್ತೊಂದು ಬಿಲ್ಲೆಯಲ್ಲಿ ಯಾವುದೇ ಕಾಳಿನ ವ್ಯವಸ್ಥೆ ಇರಲಿಲ್ಲ. ಹಸಿದ ಪಾರಿವಾಳವು ಪೆಟ್ಟಿಗೆಯನ್ನು ಒಂದು ಕಡೆಯಿಂದ ಕುಕ್ಕುತ್ತಾ ಸಾಗಿತ್ತು. ಅಂಥ ಸಂದರ್ಭದಲ್ಲಿ ಕಾಳಿನ ವ್ಯವಸ್ಥೆ ಮಾಡಿದ ಬಿಲ್ಲೆಯಲ್ಲಿ ಕುಕ್ಕಿತು. ಅದರ ಮೂಲಕ ಕಾಳುಗಳು ಪೆಟ್ಟಿಗೆಯಲ್ಲಿ ಬಿದ್ದವು. ಆ ಪಾರಿವಾಳವು ಕಾಳು ತಿಂದು ತೃಪ್ತಿ ಹೊಂದಿತು. ಪಾರಿವಾಳಕ್ಕೆ ಪ್ರತಿಕ್ರಿಯೆಗೆ ಪುಷ್ಟಿ ನೀಡಿದ ಸ್ವಪಾದಿತ ಪ್ರತಿಕ್ರಿಯೆಯನ್ನು ಸ್ವಪಾದಿತ ಪ್ರಚೋದನೆಗೆ ತೋರಿಸಿತು. ಅಂದರೆ ಪುಷ್ಟೀಕರಣದಿಂದ ಸ್ವಪಾದಿತ ಪ್ರಚೋದನೆ ಹಾಗೂ ಸ್ವಪಾದಿತ ಪ್ರತಿಕ್ರಿಯೆ ನಡುವೆ ಬಂಧ ಏರ್ಪಟ್ಟಿತು. ಈ ಪಾರಿವಾಳ ಯಾವುದೇ ಸಂದರ್ಭದಲ್ಲಿ ಸ್ಕಿನ್ನರ್ ಪೆಟ್ಟಿಗೆಯಲ್ಲಿ ಕೂಡಿ ಹಾಕಿದರೂ ಕೂಡ ಆಹಾರ ಇರುವ ಬಿಲ್ಲೆಯನ್ನು ಕುಕ್ಕಿ ಆಹಾರ ಪಡೆಯುವ ಸಾಮರ್ಥ್ಯವನ್ನು ಹೊಂದಿತ್ತು. ಈ ಪ್ರಯೋಗದಲ್ಲಿ ಸ್ವಪಾದಿತ ಪುಷ್ಟೀಕರಣ ಕ್ರಿಯಾಜನ್ಯ ತೃಪ್ತಿ ಅಂಶವನ್ನು ಒಳಗೊಂಡಿದೆ. ಈ ಸಿದ್ಧಾಂತದ ಪ್ರಕಾರ ಪುನರ್ಬಲನಗಳಲ್ಲಿ ಎರಡು ವಿಧಗಳಿವೆ. ಮೊದಲನೇದಾಗಿ ಧನಾತ್ಮಕ ಪುನರ್ಬಲನ. ಇದು ಪ್ರಚೋದನೆಗೆ ನೀಡುವ ಒಂದು ಪ್ರತಿಕ್ರಿಯೆ ಬಲವನ್ನು ದೃಢಪಡಿಸುತ್ತದೆ. ಉದಾಹರಣೆಗೆ ಪ್ರಶಂಸೆ, ಹೊಗಳಿಕೆ, ಬಹುಮಾನ, ಮುಗುಳ್ನಗೆ ಇವು ವ್ಯಕ್ತಿಯನ್ನು ಒಂದು ಕೆಲಸದ ಕಡೆಗೆ ಸಕ್ರಿಯವಾಗಿ ತೊಡಗುವಂತೆ ಮಾಡುತ್ತದೆ. ಅದೇ ರೀತಿ ಋಣಾತ್ಮಕ ಪುನರ್ಬಲನ, ಇದು ಪ್ರಚೋದನೆಗೆ ನೀಡುವ ಪ್ರತಿಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ. ಉದಾಹರಣೆಗೆ ದಂಡ, ಶಿಕ್ಷೆ, ತೆಗಳುವಿಕೆ, ಭಯ ಇವು ಕಲಿಕೆಯಿಂದ ವ್ಯಕ್ತಿಯನ್ನು ಹಿಂದೆ ಸರಿಯುವಂತೆ ಮಾಡುತ್ತದೆ. ಸೊ ಈ ಒಂದು ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳು: ಮಗುವನ್ನು ಕಲಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಸಲು ಕಾಲಕಾಲಕ್ಕೆ ಬಹುಮಾನ, ಹೊಗಳಿಕೆ, ಪುರಸ್ಕಾರ ನೀಡುವುದರ ಮೂಲಕ ಪುಷ್ಟಿ ನೀಡಬೇಕು. ಮಗುವಿನಲ್ಲಿ ಅನಪೇಕ್ಷಿತ ಪ್ರತಿಕ್ರಿಯೆ ತಡೆಗಟ್ಟಲು ದಂಡನೆ, ಶಿಕ್ಷೆಯಂಥ ಋಣಾತ್ಮಕ ಪುನರ್ಬಲನ ನೀಡಬೇಕು. ಕ್ರಮಾನುಗತ ಕಲಿಕೆಯು ಕ್ರಿಯಾಜನ್ಯವಾದ ಆಧಾರದ ಮೇಲೆ ರೂಪಿತವಾದದ್ದು. ಮಕ್ಕಳು ತೃಪ್ತಿ, ಸಂತೋಷ, ಬೇಗ ಫಲಿತಾಂಶ ನೀಡುವ ಕಲಿಕೆಯಲ್ಲಿ ಬೇಗ ತೊಡಗುತ್ತಾರೆ ಹಾಗೂ ಕಲಿಯುತ್ತಾರೆ. ಮಕ್ಕಳಿಗೆ ಅಂಕಗಳು, ದರ್ಜೆ ಕೊಡುವುದರ ಮೂಲಕ ಕಲಿಕೆಯನ್ನು ಪ್ರೋತ್ಸಾಹ ನೀಡಬೇಕು. ವಿದ್ಯಾರ್ಥಿಯು ವಯಸ್ಸಿಗನುಗುಣವಾದ ಕಾರ್ಯದಲ್ಲಿ ತೊಡಗಿಸಬೇಕು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪುಷ್ಟೀಕರಣವು ಸೂಕ್ತವಲ್ಲ ಎಂಬುದನ್ನು ತಿಳಿಸುತ್ತದೆ. ಶಿಕ್ಷಣದ ಉದ್ದೇಶಗಳನ್ನು ಸರಳತೆಯಿಂದ ಕಠಿಣತೆಡೆಗೆ ಜೋಡಿಸಬೇಕು. ಅಶಾಬ್ದಿಕ, ಧನಾತ್ಮಕ ಹಾಗೂ ಋಣಾತ್ಮಕ ಪುನರ್ಬಲನಗಳು ಬಳಸಿ ವಿದ್ಯಾರ್ಥಿಯನ್ನು ಕಲಿಕೆಯಲ್ಲಿ ತೊಡಗಿಸಬಹುದು. ಪಠ್ಯಕ್ರಮವನ್ನು ರಚಿಸಲು ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತದೆ. ಈ ಸಿದ್ಧಾಂತವು ಕಲಿಕೆಯಲ್ಲಿ ಮಗುವಿನ ಸೂಕ್ತವಾದ ಪ್ರಾಧಾನ್ಯತೆಯನ್ನು ನೀಡುತ್ತದೆ. ಸೊ ಇಲ್ಲಿವರೆಗೆ ನಾವು ಸ್ಕಿನ್ನರ್ ಅವರ ಒಂದು ಪ್ರಯೋಗದ ಬಗ್ಗೆ ತಿಳಿದುಕೊಂಡು, ಸೊ ಈ ಒಂದು ಆಡಿಯೋ ಕ್ಲಾಸ್ ನಮಗೆ ಇಷ್ಟವಾಗಿದೆ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಇತರೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ಮೈ ಆಡಿಯೋ ಕ್ಲಾಸ್. ಥ್ಯಾಂಕ್ಸ್ ಅಲಾಟ್.